ಇಂಡಸ್ಟ್ರಿಯಲ್ ನಗರ ಕನಗಲಾದಲ್ಲಿ ಪಾರ್ವತಿ ಜ್ಯುವೆಲ್ಲರ್ಸ್ ಇಂದು ವಿಜೃಂಭಣೆಯಿಂದ ಉದ್ಘಾಟನೆಗೊಂಡಿತ್ತು. ಪಾರ್ವತಿ ಜ್ಯುವೆಲ್ಲರ್ಸ್ ಉದ್ಘಾಟನೆ ಶ್ರೀಮನ್ ನಿರಂಜನ ಪ್ರಣಸ್ವರೂಪಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಇವರ ಅಮೃತಹಸ್ತದಿಂದ ಇಂದು ಪಾರ್ವತಿ ಜ್ಯುವೆಲ್ಲರ್ಸ್ ಉದ್ಘಾಟನೆಗೊಂಡಿತ್ತು. ಪೇಟ್ ಲೈನ್ ಉತ್ತಮವಾದಂಥ ಬಿಲ್ಡಿಂಗ್ನಲ್ಲಿ ಈ ಪಾರ್ವತಿ ಜ್ಯುವೆಲ್ಲರ್ಸ್ ಕಸ್ಟಮರ್ಗೆ ವಿಶ್ವಾಸ ಇದ್ದಂಥ ಈ ಒಂದು ಜ್ಯುವೆಲ್ಲರ್ಸ್ ಇಂದು ಶುಭಾರಂಭ ಮಾಡಿತು. ಎಲ್ಲ ಗ್ರಾಹಕರಿಗೆ ಮತ್ತು ನಾಗರಿಕರಿಗೆ ಗ್ರಾಮಸ್ಥರಿಗೆ ಎಲ್ಲ ಉತ್ತಮವಾದಂಥ ಜನರಿಗೆ ಈ ಪಾರ್ವತಿ ಜ್ಯುವೆಲ್ಲರ್ಸ್ ಒಳ್ಳೆಯ ಸರ್ವಿಸ್ ನೀಡುವಂಥ ವಿಶ್ವಾಸ ಹೊಂದಿರುತ್ತದೆ. ಎಲ್ಲ ಅಲಂಕಾರದ ಆಭರಣಗಳು ಇಲ್ಲಿ ಲಭ್ಯವಿವೆ. ಪಾರ್ವತಿ ಜ್ಯುವೆಲ್ಲರ್ಸ್ದ ಉದ್ಘಾಟನೆ ಸಲುವಾಗಿ ಶ್ರೀಗಳು ಆಗಮಿಸಿ ಶುಭಾರಂಭ ಮಾಡಿದರು. ಉಪಸ್ಥಿತಿ ಪ್ರಕಾಶ್ ಅಪ್ಪ ಸಾಹೇಬ್ ಖಾಡೆ, ಪೂಜಾ ಪ್ರಕಾಶ್ ಖಾಡೆ, ಶಿವಾನಂದ್ ಅಪ್ಪ ಸಾಹೇಬ್ ಖಾಡೆ, ಅಶ್ವಿನಿ ಶಿವಾನಂದ್ ಖಾಡೆ, ಸಿದ್ದರಾಮ್ ಅಪ್ಪ ಸಾಹೇಬ್ ಖಾಡೆ, ಕಲ್ಪನಾ ಸಿದ್ದರಾಮ್ ಖಾಡೆ, ಸಮಸ್ತ ಖಾಡೆ ಪರಿವಾರ ಕನಗಲ ಮತ್ತು ಆಪ್ತ ಮಿತ್ರರು, ಬಂಧು ಬಳಗದವರು, ಗುರು ಹಿರಿಯರು ಎಲ್ಲರೂ ಆಗಮಿಸಿದ್ದರು. ಪಾರ್ವತಿ ಜ್ಯುವೆಲ್ಲರ್ಸ್ ಕನಗಲಾದ ಶುಭಾರಂಭಕ್ಕೆ ಒಮ್ಮೆ ಭೇಟಿ ನೀಡಿರಿ. ತೇಜ್ ಪ್ರಭು ನ್ಯೂಸ್ ಕನಗಲ. ಬಂದು ನಮಗೆ ಬಹಳ ಸಂತೋಷ ಆಗಿದೆ. ನಮ್ಮ ಅಂಗಡಿಗೆ ಬಂದವರಿಗೆ ಅವ್ರಿಗೆ ಮಹತ್ವಪೂರ್ಣ ಸ್ವಾಗತ ಮಾಡ್ತೀವಿ. ಅವ್ರ ರಸ್ತೆ ಉದ್ಘಾಟನೆ ಮಾಡಲಿಕ್ಕೆ ಅವ್ರಿಗೆ ಧನ್ಯವಾದ. ಇತ್ತಿತ್ತಲಾಗಿ ಹಳ್ಳಿಗಳು ತುಂಬಾ ಚೆನ್ನಾಗಿ ಬೆಳೀತಾ ಇವೆ. ಸುಮಾರು ಒಂದು 3-4 ವರ್ಷಗಳಿಂದ ಮಳೆ ಬೆಳೆ ತುಂಬಾ ಚೆನ್ನಾಗಿ ಆಗಿದ್ರಿಂದ ಇತ್ತಿತ್ತಲಾಗಿ ಹೊಸ ಹೊಸ ಮನೆಗಳನ್ನ ಕಟ್ಟಿಕೊಳ್ಳುವಂತ ವ್ಯವಸ್ಥೆ ಹಳ್ಳಿಗಳಲ್ಲಿಯೂ ಬಂದದ. ಲಗ್ನಕ್ಕೆ ಬಹಳ ದೂರ ಹೋಗಿ ಬೆಳ್ಳಿ ಬಂಗಾರ ಸಾಮಾನುಗಳನ್ನು ತರುವಂತ ಒಂದು ಕಾಲ ಇತ್ತು. ಆದ್ರೆ ಈಗ ಇತ್ತಿತ್ತಲಾಗಿ ಏನಾಗಿದೆ ಅಂದ್ರೆ ಹಳ್ಳಿಗಳು ಬೆಳೆದ್ರಿಂದ ವ್ಯಾಪಾರಸ್ಥರು ಹಳ್ಳಿಗೆ ಬರ್ತಕ್ಕಂತ ಒಂದು ವ್ಯವಸ್ಥೆ ಇದು ಮಾಡಬೇಕು ನಾವು ಎಲ್ಲ ವಸ್ತು. ಯಾಕಂದ್ರೆ ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗಿ ಬಸ್ ಚಾರ್ಜ್ ಹೋಗಿ ಬರೋದು ಅಂತಂದ್ರೆ ಸಮಸ್ಯೆಗಳು ಹೆಚ್ಚಾಗ್ತಾವ. ಅದೇ ಒಂದು ಮಾಲು ಇಲ್ಲೇ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ರೊಕ್ಕನೂ ಉಳಿತಾಯ ಆಗುತ್ತೆ, ಟೈಮು ಉಳಿತಾಯ ಆಗುತ್ತೆ. ಇವೆಲ್ಲವನ್ನ ಇಟ್ಟುಕೊಂಡು ಈ ಬಂಗಾರದ ಅಂಗಡಿಯವರು ಪ್ರಕಾಶಪ್ಪನವರು ಒಂದು ಒಳ್ಳೆ ಕೆಲಸವನ್ನ ಕಣಗಲಾದಲ್ಲಿ ಮಾಡಿದರು. ಯಾಕಂದ್ರೆ ಇಂಥ ದೊಡ್ಡ ಹಳ್ಳಿಗೆ ಒಂದು ಬಂಗಾರದ ಅಂಗಡಿ ಬೇಕಾಗಿತ್ತು. ಅದನ್ನು ಬಹಳ ದೂರದೃಷ್ಟಿಯಲ್ಲಿ ನಿಪ್ಪಾಣಿಯಲ್ಲಿ ಇದ್ದಂಥ ಒಂದು ಅಂಗಡಿಯನ್ನು ಇಲ್ಲೇ ತರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಬಹಳಷ್ಟು ಸಾಮಾನುಗಳನ್ನು ಇಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹಳ ಸಂತೋಷ ಈ ಕಾರ್ಯಕ್ರಮ, ಈ ಒಂದು ಅಂಗಡಿ ತುಂಬ ಚೆನ್ನಾಗಿ ಬೆಳೀಲಿ, ಆಧ್ಯಾತ್ಮಿಕವಾಗಿ ಬೆಳೆಯುವಂಥ ಊರು ವ್ಯಾಪಾರದಲ್ಲಿ ಇದರಲ್ಲಿಯೂ ತುಂಬ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ಆಸೆ ಮಾಡಿ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀವಿ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತೀಶ್ವರ ಮಹಾದೇವ ಸರ್.